ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಣ್ಣಿಗೆ ಅಗ್ನಿ ಬೂದ್ಗನ್ನಡಿ ಹಾಕಿ ವಿಷಯಗಳನ್ನು ಹುಡುಕುವಂತಹ ಅಗ್ನಿ ಕಣ್ಣಂತೆ ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಈಗಿನ್ನೂ ರಿಲೀಸ್ ಆಗಿ ಸಿಕ್ಕಾಪಟ್ಟೆನೇ ಫೇಮಸ್ ಆಗಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೊಡಿತಾ ಇರುವಂತಹ ಕೆ ಜಿ ಎಫ್ ಚಾಪ್ಟರ್ ಟು ಚಿತ್ರದ ಟೀಸರ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಟೀಸರ್ ಆಲ್ರೆಡಿ ನೋಡಿಲ್ದವ್ರೆ ದಯವಿಟ್ಟು ಹೊಂಬಳ್ಳಿ ಚಾನಲ್ಗೆ ಹೋಗಿ ಈಗಲೇ ಟೀಸರ್ ನೋಡ್ಕೊಂಡ್ಬನ್ನಿ ಹಾಗೆಯೇ ಆ ಟೀಸರ್ನ ರಿವ್ಯೂ ಬೇಕು ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಸಿನಿಮಾದಲ್ಲಿ ಏನೇನು ಒಂದು ಚಿಕ್ಕ ಫ್ರೇಮ್ ಇತ್ತು ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಟೀಸರ್ ಆದ್ದರಿಂದ ಅಷ್ಟೊಂದು ಇನ್ಫಾರ್ಮೇಷನ್ ಬಿಟ್ಕೊಡೋದಕ್ಕೆ ಟ್ರೈ ಮಾಡಿಲ್ಲ ಅವರು ಬಟ್ ಆದರೂ ಕೆದ್ಕೋ ಪ್ರಯತ್ನ ಮಾಡಿದ್ದೀನಿ ಏನೇನಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ನಮ್ಮ ಕೆ ಜಿ ಎಫ್ ಚಾಪ್ಟರ್ ಟು ಚಿತ್ರದ ಆಧಾರ ಸ್ತಂಭಗಳು ಅಂದರೆ ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ಸ್ ಇದ್ದರು ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಮತ್ತು ಎ ಎ ಫಿಲಮ್ಸ್ ಏನಿದ್ದಾರೆ ಇವರು ಹಿಂದಿನಲ್ಲಿ ತೊಗೊಂಡಿದ್ದಾರೆ ಡಿಸ್ಟ್ರಿಬ್ಯೂಷನ್ನ ವಾರಾಹಿ ಅವರು ತೆಲುಗುನಲ್ಲಿ ತೊಗೊಂಡಿದ್ದಾರೆ ಪೃಥ್ವಿರಾಜ್ ಅವರು ಮಲಯಾಳಂನಲ್ಲಿ ತೊಗೊಂಡಿದ್ದಾರೆ ಕೋಸಲ್ಲಿ ವಿಶಾಲ್ ಫಿಲಮ್ ಫ್ಯಾಕ್ಟ್ರಿ ಅವ್ರಿಗೆ ತಮಿಳಿನ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದರು ಈ ಸಲ ಎಲ್ಲೋ ಕಾಣಿಸ್ಲಿಲ್ಲ ಅದು ಯಾರು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ನೋಡಬೇಕು ಇನ್ನು ನೆಕ್ಸ್ಟಾಗಿ ಟೀಸರ್ ಸಗದಾಗಿ ಶುರುವಾಯಿತು ಎಲ್ಲೊಂದು ಕಡೆ ಆ್ಯಕ್ಷನ್ನು ಮಸಾಲ ಇದೆಲ್ಲ ಇರುತ್ತೆ ಅಂತ ಅಂದ್ಕೊಂಡ್ರೆ ಮತ್ತೊಮ್ಮೆ ಹಾರ್ಟ್ ಟಚಿಂಗ್ ಆಗಿ ಮದರ್ ಸೆಂಟಿಮೆಂಟಲ್ಲಿ ಶುರುವಾಯಿತು ತುಂಬನೇ ಖುಷಿಯಾಯಿತು ನೋಡೋದಕ್ಕೆ ಆ ಪ್ರಾಮಿಸ್ ವಾಸ್ ಮೇಡ್ ಅಂತ ಅಂದಾಗ ಟಕ ಅಂತ ಒಂದಷ್ಟು ಫ್ರೇಮ್ಸ್ ಬಂದು ಹೋಗಿಬಿಡುತ್ತೆ ಆ ಫ್ರೇಮ್ಸ್ನ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ತಾಯಿ ಮಗನ ಮಧ್ಯದ ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಅನ್ನಿಸ್ತು ರಾಕಿ ಬಾಯ್ ಹುಟ್ಟೋ ಟೈಮು ಮಗು ತಾಯಿಯನ್ನು ಕಳ್ಕೊಂಡ್ಮೇಲೆ ಹೊರಗಡೆ ಬಂದಂಥ ದೃಶ್ಯ ಇದು ಬಾಂಬೆಯಲ್ಲಿ ಇದಂತೂ ಜ್ಞಾಪಕ ಇದ್ದೇ ಇರುತ್ತೆ ಕೈ ಇದ್ರೆ ಪೊಲೀಸ್ ಅವ್ರಿಗೆ ಹೊಡೆಯೋದಕ್ಕೆ ಪೊಲೀಸ್ ಅವ್ರಿಗೆ ಹೊಡೆಯೋ ಸೀನ್ ಕೂಡ ಇತ್ತು ಇದು ಆ ಹುಚ್ಚ ಬಂದು ದುಡ್ಡು ಕೊಡ್ತಾನಲ್ಲ ಆ ಸೀಕ್ವೆನ್ಸ್ ಕೂಡ ಎಷ್ಟು ಫಾಸ್ಟಾಗಿ ಎಷ್ಟು ಫ್ರೇಮ್ಸ್ ಇಟ್ಟಿದ್ರು ಅಂತಲೇ ನಿಧಾನಕ್ಕೆ ಹೋಗಿ ಎಲ್ಲದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿಂದ ಶುರುವಾಗುತ್ತೆ ಆ್ಯಕ್ಚುಲ್ ಮಜಾ ನಿಜವಾಗ್ಲೂ ಹೇಳಬೇಕು ಅಂತಲೇ ಚಾಪ್ಟರ್ ಟೂನ ಟೀಸರ್ಲೇ ವಿ ಎಫ್ ಎಕ್ಸ್ ಕ್ವಾಲಿಟಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸಗದಾಗಿತ್ತು ಆ ಕ್ಲಾರಿಟಿ ಆ ಒಂದು ಕಂಪ್ಲೀಟ್ ಸ್ಕೇಲ್ ಏನಿದೆ ಡಿಫ್ರೆಂಟ್ ಆಗಿದೆ ನಾನು ಕೆ ಜಿ ಎಫ್ ಚಾಪ್ಟರ್ ಒನ್ ಹಾಕೊಂಡು ನೋಡಿದೆ ಎಷ್ಟೊಂದು ಇನ್ಫಾರ್ಮೇಷನ್ ಅಷ್ಟು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ನೀವು ನೋಡಿ ಎಷ್ಟು ಝೂಮ್ ಇನ್ ಮಾಡಿದ್ರು ಅಷ್ಟು ಇನ್ಫಾರ್ಮೇಷನ್ ಕಾಣುತ್ತೆ ಸಗದಾಗಿದೆ ವಿ ಎಫ್ ಎಕ್ಸ್ ವಿ ಎಫ್ ಎಕ್ಸ್ ಬ್ರೇಕ್ ಡೌನ್ ವೀಡಿಯೋನ ದಯವಿಟ್ಟು ಬಿಡಬೇಕು ಅಂತ ಹೊಂಬಾಳೆ ಅವರಲ್ಲಿ ನಾನು ಈಗ ಕೇಳ್ಕೊತೀನಿ ಇದನ್ನ ನೋಡ್ಬೇಕಾದ್ರೆ ನಾನು ಒಂದು ಏನಪ್ಪ ಅಂತಂದರೆ ಜನ ಆಲ್ಮೋಸ್ಟ್ ವೈಟ್ ಶರ್ಟ್ ಹಾಕೊಂಡಿದ್ದಾರೆ ಪ್ಯಾಂಟ್ ಹಾಕೊಂಡಿದ್ದಾರೆ ಪ್ಯಾಂಟ್ ಕೂಡ ಎಲ್ಲ ವೈಟ್ ಆಗಿ ಕಾಣಿಸ್ತಾ ಇಲ್ಲ ಒಂದು ಕಡೆ ಹಿಂದೆ ಇದ್ದಿದ್ದ ಆ ಟಾರ್ಚರ್ ಎನ್ವಿರಾನ್ಮೆಂಟ್ ಇಲ್ಲಿ ಕಾಣಿಸ್ತಾ ಇರಲಿಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಏನೋ ಏನೋ ಒಂಥರ ರೆಕ್ರೂಟ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನುವಂಗೆ ಇತ್ತು ಸೊ ರಾಕಿ ಬಾಯ್ ಅವರ ಒಂದು ಕಬ್ಜಾಗೆ ತೊಗೊಂಡಾದ ನರಾಚಿನ ಇನ್ನೂ ಈಸಿಯಾಗಿ ಕೆಲಸ ಆಗುವಂಗೆ ಮಾಡ್ತಾರ ಆ ಒಂದು ಟಾರ್ಚರ್ ಏನು ನಡೀತಾ ಇತ್ತು ಅದರಿಂದ ಆಚೆ ತೆಗಿತಾರ ಅವ್ರನ್ನೆಲ್ಲ ಅಂತ ಅನ್ನಿಸ್ತಾ ಇತ್ತು ಇದನ್ನ ನೋಡಿದಾಗ ಬಟ್ ಏನು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಆ ಈ ಇಮೇಜ್ನ ನೋಡಿ ಬಟ್ ಆ ಒಂದು ಫೀಲಿಂಗ್ ಮತ್ತು ಬಟ್ ವಿ ಎಫ್ ಎಕ್ಸ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ಇನ್ನು ಈ ಸೀಕ್ವೆನ್ಸ್ ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಅಂತ ಅನಿಸುತ್ತೆ ಯಾಕಂತಂದರೆ ನೋಡೋಕ್ಕೇ ಸಗದಾಯಿತು ಯಾವ ರೀತಿ ಒಂದು ರಿಂಗ್ ಕ್ರಿಯೇಟ್ ಮಾಡಿ ಆ ಲೈಟಿಂಗಲ್ಲಿ ಆಟ ಆಡಿದ್ದಾರೆ ಅಂತ ಅಂದ್ಬಿಟ್ಟು ಮೇಕಿಂಗ್ ಶಾಟ್ ಇರ್ಬೋದಾ ಅಂತ ಅನ್ನಿಸ್ತು ಯಾಕಂತಂದರೆ ಇಲ್ಲೇನೋ ಒಂದು ಕ್ರೇನ್ ಥರ ಕಾಣಿಸ್ತಾ ಇತ್ತು ಬಟ್ ಶಾರ್ಟ್ ಮಾತ್ರ ಸಗದಾಗಿದೆ ಇಲ್ಲಿ ಕೆಲವರು ಶರ್ಟ್ ಹಾಕೊಳ್ದಲ್ಲೇ ನಿಂತಿರುವಂಗೆ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಕಾರ್ ಕಾಣಿಸ್ತಾ ಇದೆ ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾಗಗಳಿಂದ ಬಂದಂಗಿದೆ ಸೊ ಇದು ಅಧೀರನ ಅಡ್ಡ ಇರ್ಬೋದಾ ರಾಕಿ ಬೈ ನರಾಚಿನ ಕ್ಯಾಪ್ಚರ್ ಮಾಡಿದ ಮೇಲೆ ಅಧೀರನ ಹತ್ರ ಅವ್ರು ಹೆಲ್ತ್ ತೊಗೊಳೋದಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಗುರುಪಾಂಡ್ಯನಿರ್ಬೋದು ಇಲ್ಲ ದೇಸಾಯಿ ಇರ್ಬೋದು ಅಲ್ಲಿಗೆ ಹೋಗೋ ಸೀಕ್ವೆನ್ಸ್ ಅಂತ ಅನ್ನಿಸ್ತಾ ಇದೆ ಕರಿ ಬಟ್ಟೆಲಿದ್ದಾರೆ ಇಲ್ಲಿ ಯಾರೋ ನಿಂತಂಗಿದೆ ಕಾಣಿಸ್ತಾ ಇಲ್ಲ ಅಂಡ್ ಇಲ್ಲಿ ಕೂಡ ಯಾರೋ ನಿಂತಿದ್ದಾರೆ ಗೊತ್ತಾಗ್ತಿಲ್ಲ ಬಟ್ ಈ ಜೀಪ್ಗಳೆಲ್ಲ ರಾತ್ರಿ ಹೋಗೋದು ನೋಡಿದ್ರೆ ನನಗೇನೋ ಅಧೀರನ್ನ ಕಾಂಟ್ಯಾಕ್ಟ್ ಮಾಡೋ ಸೀಕ್ವೆನ್ಸ್ ಇರ್ಬೋದ ಅನ್ನೋ ಒಂದು ಡೌಟ್ ಬರ್ತದೆ ಬಟ್ ಶಾರ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇದು ಅದ್ರದ್ದೇ ಝೂಮ್ಡ್ ಇನ್ ಶಾರ್ಟು ಇದು ಎಸ್ಪೆಷಲಿ ಲೈಟಿಂಗ್ ಸಿನಿಮಾಟೋಗ್ರಫಿ ಅಲ್ಟಿಮೇಟು ಸೇಮ್ ಥಿಂಗ್ ಹಿಯರ್ ಕಲರ್ ನೋಡಿರಿ ಎಷ್ಟು ಡಿಫ್ರೆಂಟ್ ಆಗಿತ್ತು ನೋಡಿ ಅಲ್ಲಿದ್ದ ವಾಮ್ ಟಚ್ ಕಂಪ್ಲೀಟ್ಲಿ ಡಾರ್ಕಲ್ಲಿ ಇಲ್ಲಿ ನೋಡಿ ಕಂಪ್ಲೀಟ್ಲಿ ಒಂದು ಕೋಲ್ಡ್ ಲುಕ್ ಇದೆ ಇದು ಕಂಪ್ಲೀಟ್ ಸೆಟ್ಟಿಂಗೇನೆ ಇಷ್ಟ ಆಯಿತು ಎಲ್ಲೊಂದು ಕಡೆ ಒಂದು ಕಡೆ ಒಂಥರ ಮಹಲ್ ಒಳಗಡೆ ತೆಗ್ದಂ ಇದೆ ಇಲ್ಲಿ ನಿಂತಿರೋದು ಯಾರು ಅಂತ ನನಗೆ ಅಷ್ಟು ಕ್ಲೀನಾಗಿ ಗೊತ್ತಾಗಲಿಲ್ಲ ಎಲ್ಲೊಂದು ಕಡೆ ಅದಿರ ಇರ್ಬೋದಾ ಅಂತ ಅನ್ಕೊಂಡೆ ಬಟ್ ಅದಿರ ಒಂಥರ ಕಾಣ್ತಾ ಇರಲಿಲ್ಲ ಇನಾಯತ್ ಖಲೀಲ್ ಅವರ ಅಂತಲೂ ಗೊತ್ತಾಗ್ಲಿಲ್ಲ ಯಾರು ನಿಂತಿರೋದು ಇದು ಇದು ನಿಂತಿರೋದು ನರಾಚಿಲೆ ಇದ್ದಂತಹ ಮಹಲ್ ಒಳಗಡೆ ನಿಂತಿರೋದೇ ಇಲ್ಲವೋ ಅಂತ ಗೊತ್ತಾಗಲಿಲ್ಲ ಬಟ್ ಓವರ್ ಆಲ್ ಸೆಟ್ಟಿಂಗ್ ಮಾತ್ರ ಸಗದಾಗಿದೆ ಇನ್ನು ನೆಕ್ಸ್ಟ್ ಹೋಗೋಣ ಬನ್ನಿ ಝೂಮ್ ಇನ್ ಮಾಡಿ ನೋಡಿದೆ ಆದರೂ ಯಾರು ಅಂತ ಅದು ಗೊತ್ತಾಗಲಿಲ್ಲ ನೆಕ್ಸ್ಟ್ ಎಂಟ್ರಿ ಆಗೋದು ಅವರ ಎಂಟ್ರಿ ಅವರ ಎಂಟ್ರಿ ನೀವು ಇಲ್ಲಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಹೊರಗಡೆ ಇದ್ದಾರೆ ಸೊ ನರಾಚಿಯಿಂದ ಆಚೆ ಮೇಲೆ ಅಂದರೆ ಗರುಡ ಅವ್ರನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿ ಅಲ್ಲಿಂದ ಎಸ್ಕೇಪ್ ಆದಮೇಲೆ ಇಲ್ಲೆಲ್ಲೋ ಹೋಗಿ ಸೆಟ್ಲಾಗಿ ಅವರ ಆರ್ಮಿನ ಕ್ರಿಯೇಟ್ ಮಾಡ್ತಾರ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು ಯಾಕಂದರೆ ಒಳಗಡೆ ಇರಲಿಲ್ಲ ಅವರು ಸೊ ಇಲ್ಲಿ ಅವರು ಆರ್ಮಿನ ಬೇಸ್ ಮಾಡಿಕೊಂಡು ಅಂದರೆ ಅವರು ಜನರನ್ನ ಗುಂಪು ಹಾಕ್ಕೊಂಡು ಮೇಲೆ ಇಲ್ಲಿಂದ ಒಂದು ರೀತಿಯ ದಂಡಯಾತ್ರೆ ಅನ್ನೋ ಒಂದು ಡೌಟ್ ಬರುತ್ತೆ ಯಾಕಂದರೆ ನೆಕ್ಸ್ಟ್ ಇಮೇಜಸ್ ನೋಡ್ತಾ ಹೋದರೆ ಅಲ್ಲಿ ಕಂಪ್ಲೀಟಾಗಿ ದಾಳಿ ಮಾಡ್ತಾ ಹೋಗ್ತಾರೆ ಅಧೀರನ ಆರ್ಮಿ ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ನಾನು ಅಟ್ಲೀಸ್ಟ್ ನಾನು ಅಸ್ಯೂಮ್ ಮಾಡ್ಕೊಂಡಿರೋದು ಇದು ನಿಜ ಇರ್ಬೋದು ಅಥವಾ ನಿಜ ಆಗ್ದಲೇ ಇರ್ಬೋದು ಕಂಪ್ಲೀಟಾಗಿ ಕರಿ ಬಟ್ಟೆಯನ್ನು ಏನು ತೊಟ್ಟಿದ್ದಾರೆ ಅವರು ಅಧೀರನ್ ಕಡೆ ಇರ್ಬೋದು ಇಲ್ಲಾಂತಲೇ ಬೇರೆ ವಿಲನ್ಗಳ ಕಡೆ ಇರ್ಬೋದು ಸೊ ವಿಲನ್ ಅಂತ ಅಂದ್ಕೋಣ ಬಿಳಿಯ ಬಟ್ಟೆ ಹಾಕೊಂಡಿರೋರೆಲ್ಲ ನಮ್ಮ ರಾಕಿ ಬಾಯ್ ಜೊತೆ ಇರೋರು ಅಥವಾ ಕೆ ಜಿ ಎಫ್ ಅಲ್ಲಿ ಇರೋರು ನರಾಚಲಿ ಇರೋದು ಅಂತ ಅನ್ಕೊಳ್ಳೋಣ ಸೊ ಈ ಎಂಟ್ರಿ ಸಗದಾಗಿತ್ತು ಅವರ ಜುಟ್ಟು ಅವರ ಡ್ರೆಸ್ಸು ಒನ್ಸ್ ಅಗೇನ್ ಕ್ಲಾರಿಟಿ ಎಲ್ಲ ಸೂಪರ್ ಆಗಿದೆ ವೈಕಿಂಗ್ಸ್ನ ಒಂದು ಇನ್ಸ್ಪಿರೇಷನ್ ತೊಗೊಂಡು ಮಾಡಿದ್ದಾರೆ ಅಂತ ಅನ್ನಿಸ್ತು ಸಖತ್ತಾಗಿ ಕಾಣ್ತಾ ಇದ್ರು ನಮ್ಮ ಸಂಜಯ್ ದತ್ತ ಅವರು ಇದು ವಿ ಎಫ್ ಎಕ್ಸ್ ಬಗ್ಗೆ ಇದಕ್ಕೆ ಮಾತಾಡ್ತಾ ಇದ್ದಿದ್ದು ನಾನು ಏನು ಸಗದಾಗಿದೆ ನೋಡಿ ಅಂಡ್ರೆ ನೀವು ಎಷ್ಟೇ ಝೂಮ್ ಇನ್ ಮಾಡಿದ್ರು ನೀವು ಅಷ್ಟು ಇನ್ಫಾರ್ಮೇಶನ್ ಕಾಣಿಸ್ತಾ ಹೋಗುತ್ತೆ ಇಲ್ಲಿ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಅದನ್ನು ಗುಡಿಸಲುಗಳೇನಿದೆ ನರಾಚಿಲಿ ಕಟ್ಟಿರುವಂಥ ಗುಡಿಸಲುಗಳು ಅಷ್ಟು ಕಾಣ್ತಾ ಇದೆ ಪ್ಲಸ್ ನಿಮ್ಗೊಂದು ಇಲ್ಲಿ ಇಲ್ಲೊಂದು ಹೆಲಿಕಾಪ್ಟರ್ ಹೋಗ್ತಾ ಇರೋದು ಅಮೇಸಿಂಗ್ ಸೊ ಈ ಸೆಟ್ ಅಪ್ ಇಷ್ಟ ಆಗಿದ್ದು ಇದ್ರದ್ದೇ ಒಂದು ಈಕ್ವಲ್ ಆ್ಯಂಡ್ ಶಾರ್ಟ್ ಇದೆ ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ಅಲ್ಲಿ ಅದರಲ್ಲಿ ಇದ್ರದ್ದು ಟೆನ್ ಪರ್ಸೆಂಟ್ ಕ್ವಾಲಿಟಿನೂ ಇಲ್ಲ ಬಟ್ ಆಡ್ಕೋಬಾರ್ದು ಬಟ್ ಅಲ್ಲಿ ಆ ಆತರ ಇತ್ತು ಬಟ್ ವಿಷನ್ ಇಲ್ಲಿ ಸಗದಾಗಿದೆ ಸೊ ಇನ್ಫಾರ್ಮೇಷನ್ ಆ ಹಟ್ಗಳನ್ನ ಕ್ರಿಯೇಟ್ ಮಾಡಿರೋ ರೀತಿ ಮಾತ್ರ ಬೊಂಬಾಟ್ ನಾನು ಅನ್ಕೊಂಡಿರೋದು ವಿ ಎಫ್ ಎಕ್ಸ್ ಅಂತ ಒರಿಜಿನಲ್ ಆಗ್ಬಿಟ್ರೆ ನಾನು ಇನ್ನೂ ಬೋಲ್ಡ್ ಔಟ್ ಆಗ್ಬಿಡ್ತೀನಿ ಇನ್ನು ಈ ಸೀಕ್ವೆನ್ಸು ಇದು ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್ ಅಂತ ಅನಿಸ್ತದೆ ಕಂಪ್ಲೀಟ್ ಆಗಿ ಗೂಸ್ ಬಂಬ್ಸ್ ಬರೋ ಸೀಕ್ವೆನ್ಸ್ ಇರಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಮೂರು ಡಿಫ್ರೆಂಟ್ ವಿಷಯಗಳು ಕಾಣಿಸುತ್ತೆ ಒಂದೇನಪ್ಪ ಅಂತಂದರೆ ಯಾರೋ ಒಂದಷ್ಟು ಜನ ಎಲ್ಲಿಂದಲೋ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾರೋ ಗೋಡೆ ಕಟ್ಕೊಂಡು ನಿಂತಿದ್ರು ಬಟ್ ಸ್ಟಿಲ್ ಅದ್ರ ಮೂಲಕ ಹೊರಗಡೆ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ ನೀವು ಇಲ್ಲಿ ಝೂಮ್ ಇನ್ ಮಾಡಿ ನೋಡಿದ್ರೆ ಇಲ್ಲಿ ಒಳಗಡೆ ಏನಿದ್ರೆ ಅವರೆಲ್ಲ ಬಿಳಿ ಬಟ್ಟೆನ ಹಾಕೊಂಡಿದ್ದಾರೆ ಮಧ್ಯ ಮಧ್ಯದಲ್ಲಿ ಕರಿ ಬಟ್ಟೆ ಹಾಕೊಂಡಿರೋರು ಇದ್ದಾರೆ ಸೊ ವಿಲನ್ಗಳು ಒಳ್ಳೆಯವ್ರನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ರ ನರಾಚಿಯಿಂದ ಹೊರಗಡೆ ಬರ್ತಾ ಇದ್ದ ಅಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ಅವರೆಲ್ಲ ಹೊರಗಡೆ ಬರಬೇಕಾದ್ರೆ ಇವ್ರು ತಡೀತಾ ಇದ್ರ ಅಂತ ಅನ್ನಿಸ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಗೋಡೆ ಏನು ಕಟ್ಕೊಂಡಿದ್ದಾರೆ ಅವರು ಕೂಡ ಕಂಪ್ಲೀಟ್ಲಿ ಕರಿ ಇದ್ದಾರೆ ಸೊ ಒಂದು ರೀತಿ ಕ್ಲೈಮ್ಯಾಕ್ಸ್ ಹತ್ರ ಹತ್ರ ಬರೋ ಸೀಕ್ವೆನ್ಸ್ ಇರ್ಬೋದು ಆರ್ಮಿ ಆರ್ಮಿಯವ್ರನ್ನೆಲ್ಲ ಅಡ್ಡ ಹಾಕ್ಬೇಕಾರೆ ಅವ್ರು ತಪ್ಪಿಸ್ಕೊಂಡು ಹೋಗ್ತಾ ಇದಾರೆ ಅಂತ ಇನ್ನೊಂದು ಡೌಟ್ ಬರುತ್ತೆ ನೀವು ಅದೇ ಝೂಮ್ ಇನ್ ಮಾಡಿ ನೋಡಿದ್ರೆ ಇಲ್ಲಿ ವೈಟ್ ಡ್ರೆಸ್ ವೈಟ್ ಆ್ಯಂಡ್ ವೈಟ್ ಅಲ್ಲಿ ಯಾರೋ ನಡ್ಕೊಂಡು ಹೋಗ್ತಾ ಇದಾರೆ ಸೊ ಇವ್ರು ನಮ್ಮ ಕಾಸೀಂ ಭಾಯಿ ಕಾಸೀಮ್ ಚಾಚಾ ಇರ್ಬೋದ ಇಲ್ಲಿ ನಿಂತಿರೋರು ಅವರು ಅಲ್ಲಿರೋ ಜನರನ್ನೆಲ್ಲ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಅಂತ ಒಂದು ಪ್ರಶ್ನೆ ನನಗಂತೂ ಬಂತು ಬಟ್ ಒನ್ಸ್ ಎಗೇನ್ ಸ್ಕೇಲ್ ನೋಡಿ ಎಷ್ಟು ತಗದಾಗಿದೆ ಅಂತ ಒನ್ಸ್ ಎಗೇನ್ ವಿ ಎಫ್ ಎಕ್ಸ್ ಇರ್ಬೋದು ಇಲ್ಲ ಆ್ಯಕ್ಚುಯಲ್ ಸೀಕ್ವೆನ್ಸ್ ಇರ್ಬೋದು ಬಟ್ ಬೊಂಬಟ್ ಆಗಿದೆ ಸೊ ಇಲ್ಲಿ ಆ ಡೌಟ್ ಬಂತು ಅಧೀರ ಎಲ್ಲರೂ ತಡೆಯೋದಕ್ಕೆ ಟ್ರೈ ಮಾಡ್ತೇನೆ ಬಟ್ ಅಲ್ಲಿಂದ ಬಿಡಿಸ್ಕೊಂಡು ಹೊರಗಡೆ ಬರ್ತಿರೋ ಸೀಕ್ವೆನ್ಸ್ ಥರ ಇದೆ ಮತ್ತು ಸ್ವಲ್ಪ ಝೂಮ್ ಔಟ್ ಮಾಡಿ ನೆಕ್ಸ್ಟ್ ಹೋಗೋಣ ಅದನ್ನೇ ಝೂಮ್ ಇನ್ ಮಾಡಿದ್ದೀನಿ ನಿಮ್ಗೆ ಅಲ್ಲಿ ವೈಟ್ ಆ್ಯಂಡ್ ವೈಟಲ್ಲಿ ಕಾಣಿಸ್ತಾ ಇದ್ದಾರೆ ಒನ್ಸಿಗೆ ಕಾಸಿಂ ಬಾಯ್ ಇರ್ಬೋದಾ ಅಂತ ಒಂದು ಡೌಟ್ ಇದೆ ನೆಕ್ಸ್ಟು ಇದು ನರಾಚಿ ಥರನೇ ಕಾಣಿಸ್ತಾ ಇದೆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ದಾರೆ ಇದು ಫೈರ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಆಬ್ವಿಯಸ್ಲಿ ರಾಕಿ ಬಾಯ್ ಖಂಡಿತ ಈ ಥರ ಕೆಲಸ ಮಾಡಿಸ್ತಾ ಇರಲ್ಲ ಸೊ ಅವ್ರ ಅಗೇನ್ಸ್ಟ್ ಅವರೇ ಇರ್ಬೋದು ಸೊ ನನಗೆ ಬರ್ತಿರೋ ಡೌಟ್ ಏನು ಅಂತಂದರೆ ರಾಕಿ ಬಾಯ್ ಅವರಿಂದ ಅಧೀರ ಏನಾದರೂ ವಾಪಸ್ ಕ್ಯಾಪ್ಚರ್ ಮಾಡ್ಕೊಂಡು ಅಂದರೆ ನರಾಚಿ ಅಧೀರನ ಕೈ ಕೆಳಗಡೆ ಏನಾದರೂ ಹೋಗ್ಬಿಡುತ್ತೆ ಒಂದು ದೊಡ್ಡ ವಾರ ಆಗುತ್ತೆ ಅದಾದ್ಮೇಲೆ ಅವ್ರ ಕೈ ಕೆಳಗಡೆ ಹೋಗುತ್ತೆ ಮತ್ತೆ ರಾಕಿ ಬಾಯ್ ವಾಪಸ್ ಬಂದು ಹೊಡೆದಾಡಿ ಕಿತ್ಕೊಳ್ಳುವಂಥ ಒಂದು ಸ್ಟೋರಿ ಇದೆಯಾ ಅಂತ ಅನ್ನಿಸ್ತಾ ಇದೆ ಯಾಕಂತಂದ್ರೆ ಅವಾಗಲೇ ನೀವು ಅಪ್ಪರ್ ಹ್ಯಾಂಡ್ ಕೊಡಲೇಬೇಕು ವಿಲನ್ಗೆ ಅಪ್ಪರ್ ಹ್ಯಾಂಡ್ ಕೊಡದೆ ಹೋದರೆ ಹೀರೋ ಫೈಟ್ಗೆ ಮೀನಿಂಗ್ ಇಲ್ದಂಗೆ ಆಗುತ್ತೆ ಸೊ ಪ್ರಶಾಂತ್ ಅವರು ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲೂ ಹಾಗೆ ಅನ್ನಿಸ್ತಾ ಇದೆ ಕಂಪ್ಲೀಟ್ ಕಂಟ್ರೋಲ್ ಅಧೀರನಿಗೆ ಕೊಟ್ಟು ಒಂದು ಫೈನಲ್ ಆ್ಯಕ್ಷನ್ ಇರುತ್ತಾ ಅಂತ ಅನ್ನಿಸ್ತಾ ಇದೆ ಇದು ಮಾತ್ರ ಸಿಕ್ಕಾವಡೆ ಚಿಂದಿ ಆ್ಯಕ್ಷನ್ ಸೀಕ್ವೆನ್ಸು ವೈಟ್ ಆ್ಯಂಡ್ ವೈಟ್ ಸೂಟಲ್ಲಿದ್ದಾರೆ ಆ ಬೈಕಲ್ಲಿ ಬರ್ತಾ ಇದ್ರೆ ಆಲ್ರೆಡಿ ನೀವು ನೋಡಿದರೆ ಜ್ಞಾಪಕ ಇದೇ ಇರುತ್ತೆ ಚಾಪ್ಟರ್ ಒನ್ನಲ್ಲಿ ಕೂಡ ಇದೇ ರೀತಿ ಒಂದು ಬೈಕ್ ಅಂಡ್ ರಾಕಿ ಬೈ ಎಂಟ್ರಿ ಕೊಡಬೇಕಾದ್ರೆ ಎಸ್ಪೆಷಲಿ ನರಾಚಿ ಒಳಗೆ ಈ ರೀತಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇತ್ತು ಇದನ್ನ ಯಾಕೆ ನಾನು ತಗೊಂಡೆ ಮೇನ್ಲಿ ಅಂತಂದರೆ ನೀವು ನೆಕ್ಸ್ಟ್ ಸೀಕ್ವೆನ್ಸ್ಗೆ ಹೋದ್ರೆ ಇಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಲಿ ಒಂದು ಕೊಡ್ಲಿ ಕಾಣಿಸ್ತದೆ ಹಿಂಗೆ ಕೊಡ್ಲಿ ಹೊಡೆದ್ಬಿಟ್ಟು ಹಿಂಗೆ ಮುಂದಕ್ಕೆ ಬರ್ತಾರೆ ಫಾಕಾ ಮಾಸ್ ಹೋದ್ ಸಲ ದೊಡ್ಡ ಹ್ಯಾಮರ್ ತಗೊಂಡಿದ್ರು ಈ ಸಲ ಕೊಡ್ಲಿ ಹಿಡ್ಕೊಂಡು ಪರಶುರಾಮ ಥರ ಹೊಡೆದಾಡೋ ಸೀಕ್ವೆನ್ಸ್ ಇದೆ ಅಂತ ಅನ್ಸುತ್ತೆ ರಣ ಆಗಿತ್ತು ಈ ಸೀಕ್ವೆನ್ಸ್ ಅದಕ್ಕೆ ಎಲ್ಲೊಂದು ಕಡೆ ಫ್ರೇಮಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಆ ಕೊಡ್ಲಿ ಕಾಣಿಸೋ ಇಡ್ಕೊಂಡಿದ್ದೀನಿ ಸಗದಾಗಿತ್ತು ಈ ಆ್ಯಕ್ಷನ್ ನೋಡೋದಕ್ಕಂತೂ ನಾನು ಕಾಯ್ತಾ ಇದ್ದೀನಿ ಇನ್ನು ಒನ್ಸ್ ಅಗೇನ್ ಬ್ಲಾಕ್ ಆ್ಯಂಡ್ ಬ್ಲಾಕ್ ಅಲ್ಲಿ ಇದ್ದಾರೆ ಶೂಟ್ ಮಾಡ್ತಾ ಇದಾರೆ ಸೊ ಎಲ್ಲೊಂದು ಕಡೆ ಸ್ಟೇಕ್ಸ್ ಜಾಸ್ತಿ ಆಗಿದೆ ಹೋದ್ಸಲಿ ನೀವು ನೋಡಿದಾಗ ಈ ರೀತಿ ಆರ್ಮಿ ಈ ರೀತಿ ಒಂದು ಅಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡೋದು ನೀವು ನೋಡಿರಲಿಲ್ಲ ಎಲ್ಲೊಂದು ಕಡೆ ದೂರದಿಂದ ಗನ್ನಲ್ಲಿ ಹೊಡೀತಾ ಇದ್ರು ಇಲ್ಲ ಅಂತಂದ್ರೆ ಹಾಗೆ ಚುಚ್ತಾ ಇದ್ರು ಸಾಯಿಸ್ತಾ ಇದ್ರು ಬಟ್ ಈ ಸರಿ ಟೆಕ್ನಾಲಜಿ ಸಿಕ್ಕಾಬಿ ಹೋಗ್ಬಿಡಿದೆ ರಾಕಿ ಬಾಯ್ ಯಾವ ರೀತಿ ಗನ್ ಯೂಸ್ ಮಾಡ್ತಾರೆ ಇಲ್ಲಿರೋ ಗನ್ನು ನೋಡಿದ್ರೆ ಅದೀರ ಕಂಪ್ಲೀಟ್ ಆಗಿ ರೆಡಿ ಆಗಿ ಅಂತ ಅನ್ಸುತ್ತೆ ಎಲ್ಲೊಂದು ಕಡೆ ಅದೀರನ ಫ್ಲಾಶ್ ಬ್ಯಾಕ್ ಕೂಡ ಇದೆಯಾ ಅಂತ ಒಂದು ಡೌಟ್ ಬರ್ತಾ ಇದೆ ಯಾಕೆಂದ್ರೆ ಅವನ ಡ್ರೆಸ್ಸಿಂಗ್ ಸೆನ್ಸು ಅವ್ನು ಹಿಡ್ಕೊಂಡಿರೋ ಕತ್ತಿ ಎಲ್ಲ ನೋಡಿದ್ರೆ ಒಂದ್ ಕಡೆ ಹಳೆ ಕಾಲದ ಒಂಥರ ಕಾಣ್ತಾ ಇದ್ದಾನೆ ಅಂದರೆ ಈಗ ಅಪ್ಡೇಟ್ ಆಗಿರುವಂಗೆ ಕಾಣ್ತಾ ಇಲ್ಲ ಈ ಗನ್ನಿನ ಕಾಲಕ್ಕೆ ಅಪ್ಡೇಟ್ ಆದಂಗೆ ಕಾಣ್ತಾ ಇಲ್ಲ ಸೊ ವಾರ್ಗ್ ಏನಾದರೂ ಬಂದರೆ ಆಬ್ವಿಯಸ್ಲಿ ಇವಾಗ ಕತ್ತಿ ತರಕೆ ಆಗಲ್ಲ ಮಾಸ್ ಆ್ಯಂಗಲ್ ಇದೆ ಬಟ್ ಎಲ್ಲೋ ಒಂದು ಕಡೆ ಈ ಎಲ್ಲ ಶುರುವಾಗೋದಕ್ಕಿಂತ ಮುಂಚೆ ಅಧೀರ ಏನು ಮಾಡ್ತಾ ಇದ್ದ ಏನು ಕೆಲಸ ಇತ್ತು ಅವ್ನಿಗೆ ಏನೋ ಒಂದು ಕತೆ ಕೂಡ ಇರ್ಬೋದಾ ಅಂತ ಒಂದು ಡೌಟ್ ಬರ್ತಾ ಇದೆ ಅವನ ಡ್ರೆಸ್ಸಿಂಗ್ ಎಲ್ಲ ನೋಡ್ತಾ ಇದ್ರೆ ಆ್ಯಂಡ್ ಎಲ್ಲಿಂದ ಬಂದ ಅವನು ಸೊ ಅದು ಮೇನ್ ಎಲ್ಲೋ ಎಲ್ಲೊಂದ್ ಕಡೆ ರಾಜಸ್ಥಾನದಲ್ಲಿ ಕೂಡ ಸಾಕಷ್ಟು ಶೂಟ್ ಮಾಡಿದೀವಿ ಅಂತ ಇದ್ರು ಇಲ್ಲಿ ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ರೆ ರಾಜಸ್ಥಾನ್ ಇದೆಯಾ ಅಥವಾ ಅಧೀರನ ಕತೆ ಏನಾದರೂ ರಾಜಸ್ಥಾನದಲ್ಲಿ ಸೆಟ್ ಆಗಿದೆ ಅನ್ನೋದನ್ನು ನೋಡಬೇಕು ಬಟ್ ಒನ್ಸಗೇನ್ ತುಂಬನೇ ಆ ಪಾರ್ಟಿಗೆ ಕಾಯ್ತಾ ಇದೀನಿ ಅವ್ರಿಗೆ ಆ ವೈಕಿಂಗ್ ಹ್ಯಾಂಗಲ್ ಹೆಂಗೆ ಕೊಟ್ಟರು ಆ ಕತ್ತಿಯೆಲ್ಲ ಯಾವ ರೀತಿ ರಿಲೆವೆಂಟ್ ಆಗುತ್ತೆ ಅಂತ ಗನ್ ಫೈಟ್ಗೆ ಯು ಶುಡ್ ನೆವರ್ ಬ್ರಿಂಗ್ ಅ ನೈಫ್ ಅಂತ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಸೊ ಗನ್ನಲ್ಲಿ ಫೈಟ್ ಮಾಡಬೇಕಾದ್ರೆ ಚಾಗು ತಂದರೆ ಉಪಯೋಗಕ್ಕಿಲ್ಲ ಅಂತ ಸೊ ಅದನ್ನು ನೋಡಬೇಕು ಒನ್ಸಗೇನ್ ಆ ಟಾಪ್ ಆ್ಯಂಗಲ್ ಶಾಟ್ಗಳೆಲ್ಲ ಏನಿದೆ ಎಲ್ಲ ಒಂದು ರೀತಿ ವಿ ಎಫ್ ಎಕ್ಸೆ ಅಂತ ಅನಿಸುತ್ತೆ ಒನ್ಸಗೇನ್ ಬ್ಯೂಟಿಫುಲ್ ಶಾಟು ನಿಮಗೆ ಇಲ್ಲಿ ಹಿಂದ್ಗಡೆ ಜೀಪ್ಗಳು ಹೋಗ್ತಾ ಇದೆ ಮುಂದ್ಗಡೆ ಒಂದಷ್ಟು ಜನ ನಡ್ಕೊಂಡು ಹೋಗ್ತಾ ಇದಾರೆ ಅಧೀರನ ಆರ್ಮಿ ಇದ್ದಂಗೆ ಇದೆ ಏನಾದರೂ ನರಾಚಿನ ಕ್ಯಾಪ್ಚರ್ ಮಾಡೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರ ಸೊ ಇದೇ ಅನಿಸಿದ್ದು ಆ ದಂಡಯಾತ್ರೆಗೆ ಹೊರಟಂಗೆ ಇಡೀ ಆರ್ಮಿನ ಕರ್ಕೊಂಡು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಜಾಗನ ಗೆದ್ಕೊಂಡು ಬರ್ತಾ ಇದೇ ಅನ್ನೋ ಒಂದು ಫೀಲ್ ಅಂತೂ ಬರ್ತಾ ಇದೆ ಈಗ ಒಂದ್ಸಲಿ ಇಲ್ಲಿ ಬೋಟ್ ಕೂಡ ಬಂದ್ಬಿಡ್ತು ಸೊ ಬೋಟ್ ಬಂದ ತಕ್ಷಣ ಇನಾಯತ್ ಖಲೀಲ್ ಏನಾದರೂ ಬರ್ತಾ ಇದ್ದಾನ ಸೊ ಯಾಕೆಂದರೆ ಇದ್ರೆ ನಾವು ಅಧೀರನ್ನೇ ನೋಡಿದ್ವಿ ಇನಾಯತ್ ಖಲೀಲ್ ಎಲ್ಲೋ ಒಂದು ಕಡೆ ಟೀಸರಲ್ಲಿ ಅಲ್ಲಿ ಕಾಣಿಸ್ಲೇ ಇಲ್ಲ ಸೊ ಹಾಗಾಗಿ ಇದು ಇನಾಯತ್ ಖಲೀಲ್ ಎಂಟ್ರಿ ಇರಬಹುದು ಆ ಬೋಟಲ್ಲಿ ಅಲ್ಲಿ ಬಂದು ಆ ಕಬ್ಜಾ ಮಾಡೋಕ್ಕೇನಾದ್ರೂ ಬರ್ತಾ ಇನ್ನೋ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ ಈ ಸೀಕ್ವೆನ್ಸ್ ತಗೋದಾಗಿತ್ತು ಆ್ಯಂಡ್ ಈ ಸೀಕ್ವೆನ್ಸ್ ಒಂದು ಹೊಸ ಪ್ರಶ್ನೆನೇ ಹುಟ್ಟಾಕ್ಬಿಡ್ತು ಯಾಕಂತಂದರೆ ನಮ್ಮ ರಮಿಕಾ ಸೇನ್ ಅಂದರೆ ನಮ್ಮ ರವೀನಾ ಟಂಡನ್ ಅವರು ಅದು ಡೆತ್ ವಾರೆಂಟ್ ಸೈನ್ ಮಾಡಿದಾಗ ಎಲ್ರಿಗೂ ಒಂದು ಪ್ರಶ್ನೆ ತೋಳು ಅವ್ರು ಒಳ್ಳೆಯವರ ಕೆಟ್ಟವರ ಅವ್ರ ಪಾತ್ರ ಹೇಗಿರುತ್ತೆ ಅಂತ ಬಟ್ ಹಿಂದೆ ನೀವು ನೋಡಿದ್ರೆ ಅವ್ರು ನಮಸ್ಕಾರ ಮಾಡ್ತಾ ಇರೋ ರೀತಿ ಎದ್ದು ನಿಲ್ತಾ ಇರೋ ರೀತಿ ಏನಿದೆ ರೆಸ್ಪೆಕ್ಟ್ ಕೊಡ್ತಾ ಇರೋವಂಗೆ ಇದೆ ಎಲ್ಲೂ ಒಂದು ಕಡೆ ಭಯಕ್ಕೆ ಎದ್ದು ನಿಲ್ತಾ ಇದಾರೆ ಅನ್ನೋಂಗಿಲ್ಲ ರೆಸ್ಪೆಕ್ಟ್ ಕೊಡ್ತಾಯಿದ್ದಾರೆ ಸೊ ಆ ಒಂದು ವುಮೆನ್ ಸೆಂಟ್ರಿಕ್ ರೋಲ್ ಇಲ್ಲಿ ಬರುತ್ತೆ ಅಂತ ಅನ್ನಿಸುತ್ತೆ ನರಾಚಿಲಿ ಹೀಗೆ ನಡೀತಾ ಇದೆ ಜನರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅಂದಾಗ ರಮಿಕಾ ಸೇನ್ ಅವರು ಅದರ ವಿರುದ್ಧ ಎದ್ದು ನಿಲ್ತಾರೆ ಅಂತ ಅನ್ನಿಸ್ತಾ ಇದೆ ಆ ಫೀಲ್ ಬರ್ತಾ ಇದೆ ಸೊ ಅವ್ರದ್ದು ಒಳ್ಳೆ ಕ್ಯಾರೆಕ್ಟರು ಪಾಸಿಟಿವ್ ಶೇಡ್ ಇರೋ ಕ್ಯಾಕ್ಟರ್ ಕ್ಯಾರೆಕ್ಟರ್ ಅನ್ನೋ ಫೀಲ್ ಬರ್ತದೆ ಎಲ್ಲೋ ಒಂದು ಕಡೆ ಇಡೀ ಸಿನಿಮಾ ಏನಿದೆ ಅಧೀರನೇ ಮೇಯ್ನ್ ವಿಲನ್ ಅಂತ ರೀಸೆಂಟಾಗಿ ಕೆಲವು ಕಮೆಂಟ್ಗಳು ಬರ್ತಾ ಇತ್ತು ನನಗೂ ಅನ್ನಿಸ್ತಾ ಇರೋದು ಏನು ಅಂತಂದರೆ ಡೆತ್ ವಾರೆಂಟ್ ಇಶ್ಯೂ ಆಗಿದ್ದು ರಾಕಿ ಬಾಯ್ಗೆ ಅಲ್ವೇನೋ ಅಧೀರನಿಗೇನೋ ಅನ್ನೋ ಒಂದು ಫೀಲ್ ಕೂಡ ಬರ್ತಾ ಇದೆ ಯಾಕಪ್ಪ ಅಂತ ಇಲ್ಲಿ ನೋಡ್ರೆ ಕಂಪ್ಲೀಟಾಗಿ ಅಧೀರ ಮೆನೇಸಿಂಗ್ ಆಗಿದೆ ದಂಡಯಾತ್ರೆ ಹೊರಟಂಗಿದೆ ಎಲ್ಲರನ್ನೂ ಸಾಯಿಸ್ತಾ ಇರೋ ಆಗಿದೆ ನರಾಚಿನ ವಾಪಸ್ ಕ್ಯಾಪ್ಚರ್ ಮಾಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆ ಸೊ ಹಾಗಾಗಿ ಜನರನ್ನ ಸಾಯಿಸೋದಕ್ಕೆ ಶುರು ಆದರೆ ಆಬ್ವಿಯಸ್ಲಿ ಅವನನ್ನು ತಡಿಬೇಕಾಗುತ್ತೆ ಆ್ಯಂಡ್ ರಾಕಿ ಬಾಯ್ ಇದುವರೆಗೂ ಯಾರನ್ನೂ ಸಾಯಿಸಿಲ್ಲ ಈವನ್ ಮುಂಬೈಯಲ್ಲಿದ್ದಾಗ ಸಾಯಿಸಿದ್ದೆಲ್ಲ ವಿಲನ್ಗಳನ್ನೇ ರೌಡಿಗಳನ್ನೇ ಸಾಯಿಸಿದ್ದು ಮತ್ತು ನರಾಚಿಗೆ ಬಂದ ಮೇಲೂ ಕೂಡ ಒಳ್ಳೆಯವ್ರನ್ನ ಅವ್ರು ಸಾಯಿಸೇ ಇಲ್ಲ ಸೊ ಹಾಗಾಗಿ ಅವ್ರ ಅಗೇನ್ಸ್ಟ್ ಡೆತ್ ವಾರೆಂಟ್ ಯಾಕೆ ಬರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಪೊಲೀಸ್ ವೆಹಿಕಲ್ ಮೇಲೆ ಅಟ್ಯಾಕ್ ಮಾಡಿದ್ದಿದೆ ಬಟ್ ಸ್ಟಿಲ್ ಬಿಗ್ಗೆಸ್ಟ್ ಕ್ರಿಮಿನಲ್ ಅನ್ನೋ ಹಂಗೆ ಕಾಣ್ತಾ ಇಲ್ಲ ಸೊ ಅದಿರ ಇರ್ಬೋದಾ ಅಂತ ಅನ್ನಿಸ್ತಾ ಇದೆ ಇನ್ನು ಸಿ ಬಿ ಐ ಕಡೆಯಿಂದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕಾಣಿಸುತ್ತೆ ಇಲ್ಲಿಂದ ಜೀಪ್ಗಳು ಹೊರಡ್ತಾ ಇದೆ ಒಂದು ಸೆಗೇನ್ ಯಾವ ಕಡೆ ಹೊರಡ್ತಾ ಇದೆ ನರಾಚಿಲಿ ರಾಕಿ ಬಾಯ್ ಅಗೇನ್ಸ್ಟ್ ಹೊಡೆದಾಡೋದಕ್ಕೆ ಈ ಜೀಪ್ಗಳು ಹೊರಡ್ತಾ ಇದೆಯಾ ಅಥವಾ ನರಾಚಿಯಲ್ಲಿರೋ ಜನರನ್ನ ಬಿಡಿಸೋದಕ್ಕೆ ಹೊರಡ್ತಾ ಇದೆಯಾ ಅಂತ ಇದು ಇನ್ನೊಂದು ಸೀಕ್ವೆನ್ಸ್ ನೋಡಿದಿರಾ ಇದು ನರಾಜಿ ಕಡೆ ಹೋಗ್ತಾ ಇರುವಂಗೆ ಅದೇ ಜಿಪ್ಗಳು ಅಂತ ಅನ್ನಿಸ್ತು ನಂಗೆ ಇದೆಲ್ಲ ಪೊಲೀಸ್ ಜಿಪ್ಗಳ ತರನೇ ಕಾಣಿಸ್ತಾ ಇತ್ತು ಸೊ ಆ ಕಡೆಗೆ ಹೋಗ್ತಾ ಇರ್ಬೋದು ಇದಾದ್ಮೇಲೆ ಇದ್ಯಾವುದೋ ಒಂದು ಹಳೆ ಯಾವ ಪಾರ್ಟ್ ಅಂತ ಗೊತ್ತಾಗಲಿಲ್ಲ ಮೇ ಬಿ ಶಿಪ್ ಯಾರ್ಡ್ ತರ ಅಂತ ಅನ್ನಿಸ್ತು ಇಲ್ಲಿ ಪೊಲೀಸ್ ಅವರೆಲ್ಲ ಬರ್ತಾ ಇದಾರೆ ಈ ಒಂದು ಸೀಕ್ವೆನ್ಸ್ ನೆಕ್ಸ್ಟ್ ಸೀಕ್ವೆನ್ಸ್ಗೆ ನೀವು ರಿಲೇಟ್ ಮಾಡ್ಕೋಬಹುದು ಒಂದ್ ರೀತಿ ಸೇಮ್ ಜಾಗನೇ ಇರ್ಬೋದು ಅನ್ನೋ ಒಂದು ಡೌಟ್ ಬರ್ತಾ ಇದೆ ಇಲ್ಲಿ ನೀವು ಝೂಮ್ ಇನ್ ಮಾಡಿ ನೋಡಿದ್ರೆ ಇದ್ರ ಪೊಲೀಸ್ ಅವ್ರ ತರ ಕಾಣ್ತಿಲ್ಲ ಅಧೀರನ್ ಕಡೆಯವರು ಅಂತ ಅನ್ನಿಸ್ತಾ ಇದೆ ಇಲ್ಲ ಅಂತಂದ್ರೆ ಬೇರೆ ಯಾರಾದ್ರೂ ವಿಲನ್ ಇದ್ರೆ ಅವ್ರ ಕಡೆಯವರು ಅಂತ ಅನ್ನಿಸ್ತಾ ಇದೆ ಸೊ ರಮಿಕಾ ಅವರು ಸೈನ್ ಮಾಡಿದ್ಮೇಲೆ ಮೇಲೆ ಪೊಲೀಸ್ ಅವ್ರು ಬರೋದಕ್ಕೆ ಶುರು ಮಾಡ್ತಾರೆ ಒಂದು ಘಮಾಸಾನ್ ವಾರ್ ಇಲ್ಲೇನಾದ್ರೂ ನಡೆಯುತ್ತಾ ಸೊ ಮಲ್ಟಿಪಲ್ ಜಾಗದಲ್ಲಿ ಕಬ್ಜಾ ಮಾಡೋದಕ್ಕೆ ಟ್ರೈ ಮಾಡಿ ಇದೆಲ್ಲ ಫೈಟ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂತಂದ್ರೆ ಇದೆಲ್ಲೋ ಒಂದ್ ಕಡೆ ನರಾಚಿ ಅಂತ ಅನ್ನಿಸ್ಲಿಲ್ಲ ನನಗೆ ಸೊ ಇದು ಎಲ್ಲಿ ನಡೀತಾ ಇದೆ ಯಾವಾಗ ನಾನು ಈಗಾಗಲೇ ಹೇಳಿದಂಗೆ ಅಧೀರ ದಂಡಯಾತ್ರೆ ಹೊಡ್ತಾನೋ ಅಥವಾ ಇನಾಯತ್ ಕಲೀಲಿ ಏನಾದರೂ ದಂಡಯಾತ್ರೆ ಹೋಡ್ತಾರೋ ಒಂದು ಕಡೆಯಿಂದ ಒಂದು ಕಡೆಯಿಂದ ಗೆದ್ಕೊಂಡು ಬರೋದಕ್ಕೆ ಅಂತ ಆವಾಗ ಗೌರ್ಮೆಂಟ್ ಕಡೆಯಿಂದ ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರ ಅನ್ನೋ ಒಂದು ಇಲ್ಲಿ ಫೀಲ್ ಬರ್ತಿದೆ ರಿಲೇಟೆಡ್ ಸೇಮ್ ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದೇನೋ ಇದು ಮತ್ತೆ ಇದು ಒಂದೇ ಜಾಗದಲ್ಲಿ ಸೆಟ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಇನ್ನು ಈ ಸೀಕ್ವೆನ್ಸ್ ನನಗೆ ಸ್ವಲ್ಪ ಸರ್ಪ್ರೈಸೇ ಮಾಡ್ತು ಯಾಕೆಂದ್ರೆ ಈ ಕ್ಯಾರೆಕ್ಟರ್ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಯಾರು ತೆಲುಗು ಇಲ್ಲ ತಮಿಳ್ ಆ್ಯಕ್ಟ್ರೆಸ್ಸು ಅಂತ ಅನ್ನಿಸ್ತು ಬಟ್ ಫಸ್ಟ್ ಪಾರ್ಟಲ್ಲಿ ಇದ್ದ್ರ ಅಂತ ಅನ್ನಿಸ್ತು ನಾನು ಫಸ್ಟ್ ಏನು ಅನ್ಕೊಂಬಿಟ್ಟೆ ಗೊತ್ತಾ ಆ ಮಗು ಏನು ಮಗು ತಾಯಿ ಏನಿರ್ತಾರೆ ಫಸ್ಟ್ ಪಾರ್ಟಲ್ಲಿ ರಾಕಿ ಬಾಯ್ ಕಾಪಾಡ್ತಾರಲ್ಲ ಅವರು ಅಂತ ಅಂದ್ಕೊಂಬಿಟ್ಟೆ ಬಟ್ ಆಮೇಲೆ ಗೊತ್ತಾಯಿತು ಆ ಅಲ್ಲ ಅಂತ ಅಂದ್ಬಿಟ್ಟು ಸೊ ಇವರು ಕೂಡ ಏನೋ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಒಂದು ತಾಯಿಯ ಪಾತ್ರ ಅಂತೂ ಖಂಡಿತ ಅಂದರೆ ಒಂದು ಮದರ್ ಎಮೋಷನ್ನೇ ಇವರು ತಗೊಂಡು ಬರ್ತಾ ಏನೋ ಅನ್ನೋ ಒಂದು ಫೀಲ್ ಇದೆ ಯಾಕೆಂತನೇ ರಾಕಿ ಬಾಯ್ ತಾಯಿ ಅಷ್ಟೇ ವಯಸ್ ಆಗಿರ್ಬೋದೇನೋ ಒಂದು ಫೀಲ್ ಕೂಡ ಬರ್ತಿದೆ ಬಟ್ ಸಿನಿಮಾನೇ ನೋಡಬೇಕು ಹೇಗಿದೆ ಅಂತ ಬಟ್ ಪವರ್ಫುಲ್ ಸೀಕ್ವೆನ್ಸ್ ಇತ್ತು ಇದು ಸ್ಟಾಪ್ ಮಾಡಿದ ತಕ್ಷಣ ಕ್ಯಾಮ್ರ ಮೂವ್ ಆಗ್ತಿದ್ರೆ ಒಳ್ಳೆ ಗೂಸ್ ಬಮ್ ಸೀಕ್ವೆನ್ಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಕಾಸಿಂಭಾಯಿ ಅವರು ಇದಾರೆ ಹೀರೋಯಿನ್ ಕೂಡ ಇದ್ದಾರೆ ಹೀರೋಯಿನ್ ಅವರು ಬಿಳಿ ಬಟ್ಟೆಲ್ಲಿದ್ದಾರೆ ಇದನ್ನ ನೀವು ಜ್ಞಾಪಿಸ್ಕೋಬೇಕು ಯಾಕಂತಂದ್ರೆ ನೆಕ್ಸ್ಟ್ ಸೀಕ್ವೆನ್ಸಲ್ಲಿ ಬಂದಾಗ ಅಲ್ಲಿ ಇನ್ನೊಂದು ವಿಷಯ ನೋಡೋಣ ಸೊ ಇವರು ವೈಟಲ್ಲಿ ಇರೋದು ಇಲ್ಲೊಂದು ಶಾಂತಿ ತರೋ ಸಂಕೇತ ಇರ್ಬೋದಾ ಅಂದರೆ ನರಾಚಿಗೆ ಬಂದು ಅಲ್ಲಿ ಹೊಡೆದಾಟ ಆ ಯುದ್ಧಗಳನ್ನ ನಿಲ್ಲಿಸಿ ರಾಕಿ ಬೈನ ವಾಪಸ್ ಕರ್ಕೊಂಡು ಹೋಗೋ ಒಂದು ಸಂಕೇತ ಇರ್ಬೋದಾ ಅಂತ ಇದೆ ಯಾಕಂತಂದ್ರೆ ನೀವು ಇದಕ್ಕಿಂತ ಮುಂಚೆ ಕೆ ಜಿ ಎಫ್ ಟೈಮ್ಸ್ ನೋಡಿದರೆ ಅಲ್ಲಿ ಹಾಕಿದ್ರು ರೀನಾ ಕೈಲಿ ಆ ಒಂದು ಯುದ್ಧನ ತಣಿಸೋಕ್ಕಾಗತ್ತಾ ಸೊ ಪ್ರೀತಿಯಿಂದ ಯುದ್ಧವನ್ನು ಗೆಲ್ಲೋದಕ್ಕಾಗುತ್ತಾ ಯುದ್ಧವನ್ನು ತಣಿಸಕಾಗತ್ತಾ ರಾಕಿ ಬೈನ ಮರಳಿ ವಾಪಸ್ ಪಡೆಯೋದಕ್ಕಾಗತ್ತಾ ಆ ರೀತಿ ಒಂದು ಪ್ರಶ್ನೆ ಹಾಕಿದ್ರು ಸಗದಾಗಿತ್ತು ಆ ಪದ್ಯ ಸೊ ಇಲ್ಲಿ ಅವರು ಬಂದಿರೋದು ಅದಕ್ಕೋಸ್ಕರ ನಾನು ಯಾವಾಗ ಬರ್ತಾರೆ ಅಂತ ಇವಾಗ ಇಂಥ ಒಂದು ಫೈಟ್ ನಡಿಬೇಕಾದ್ರೆ ಗರುಡ ಸತ್ತ ಮೇಲೆ ಸಿಚ್ಯುವೇಶನ್ ಆ ರೀತಿ ಆದಾಗ ಅವರು ಎಂಟ್ರಿ ಆಗುತ್ತಾ ದೇಸಾಯವರು ಬಿಟ್ಟು ಕೊಡ್ತಾರೋ ಅವ್ರು ಬರೋದಕ್ಕೆ ನಮ್ಮ ಖಾಸಿಂ ಬಾಯಿ ಅವರು ಕೂಡ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಸೊ ಎಲ್ಲರೂ ಬಂದಿರೋದು ಆಬ್ವಿಯಸ್ಲಿ ರಾಕಿ ಬಾಯ್ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ರಾಕಿ ಬಾಯ್ ಜನರ ಪರನೇ ಆಗ್ತಾರೇನೋ ಅನ್ನೋ ಒಂದು ಫೀಲ್ ಇದೆ ಇಲ್ಲಿ ಆ್ಯಂಡ್ ಹಿಂದ್ಗಡೆ ನೀವು ಜನ ನೋಡಿದ್ರೆ ಕಲರ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರೆ ಇಲ್ಲಿ ಅದು ಅಂದರೆ ನಾನು ಈಗಾಗಲೇ ಹೇಳಿದಂಗೆ ನರಾಜ್ ಅನ್ನೋದು ಒಂದು ವರ್ಕ್ ಪ್ಲೇಸ್ ಥರ ಆಗೋಯ್ತಾ ಅಲ್ಲಿ ಏನಾದ್ರು ಕೆಲಸ ಮಾಡೋದಕ್ಕೆ ಎಲ್ಲರನ್ನೂ ಹೈರ್ ಮಾಡ್ತಾಯಿದ್ದಾರೆ ಯಾಕೆಂದರೆ ಹೋದ್ಸಲಿ ಇದ್ದಂಗೆ ಟಾರ್ಚರ್ ಆದಂಗೆ ಕಾಣಿಸ್ತಾ ಇಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡು ನಿಂತಿದ್ದಾರೆ ಆಬ್ವಿಯಸ್ಲಿ ಎಡಿಟಿಂಗ್ ಮಿಸ್ಟೇಕ್ ಅಂತೂ ಇರೋಲ್ಲ ಅದು ಸೊ ಎಲ್ಲ ಒಂದು ಕಡೆ ಒಂದು ಒಳ್ಳೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಅದಿರ ಅದನ್ನು ಬಂದು ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಟಾರ್ಚರ್ ಕೊಡ್ತಾನೆ ಅನ್ನೋ ಒಂದು ಪ್ರಶ್ನೆ ಅಂತೂ ಖಂಡಿತ ಹುಡ್ತಾ ಇದೆ ಇವರು ಇದಕ್ಕಿಂತ ಮುಂಚೆ ನೋಡ್ದಂಗೆ ಅದು ಸೊ ಇಂಪಾರ್ಟೆಂಟ್ ರೋಲೇ ಪ್ಲೇ ಮಾಡ್ತಾರೆ ಇವ್ರನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದಂಗೆ ಇತ್ತು ಸೊ ಹಾಗಾಗಿ ನಮ್ಮ ಖಾಸಿಂ ಬಾಯಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಇದೆ ಸೊ ಈ ತಾಯಿ ಒಂದು ಪಾತ್ರ ನೋಡೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಎಮೋಷನಲ್ ರೋಲ್ಸ್ ಏನಿದೆ ಅದ್ಭುತವಾಗಿ ಮಾಡ್ತಾರೆ ನಮ್ಮ ಪ್ರಶಾಂತ್ ನೀಲ್ ಅವರು ಮೇಲೆ ಈ ಸೀಕ್ವೆನ್ಸ್ ವಾಸ್ ಲೈಕ್ ಕಂಪ್ಲೀಟ್ಲಿ ಸ್ವಲ್ಪ ಗೂಸ್ ಪಂಪ್ ಸೀಕ್ವೆನ್ಸೇ ಇತ್ತು ಯಾಕಂತಂದ್ರೆ ಕಂಪೇರ್ ಮಾಡ್ತಾ ಇದೀನಿ ಅಂತಲ್ಲ ಹಿಂದಿಯ ಪದ್ಮಾವತಲ್ಲಿ ಕೂಡ ಇದೇ ರೀತಿ ಒಂದು ಸೀಕ್ವೆನ್ಸ್ ಇತ್ತು ರೆಡ್ ಅಲ್ಲಿ ನಮ್ಮ ದೀಪಿಕಾ ಪಡುಕೋಣವ್ರು ಬರ್ತಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಚಿಂದ ಚಿಂದಿಯಾಗಿತ್ತು ಆ ಸೀಕ್ವೆನ್ಸ್ ಎಲ್ಲೋ ಒಂದು ಕಡೆ ಆ ಫೀಲ್ ಬರ್ತಾಯಿತ್ತು ನಾನು ಆಗಲೇ ಇಲ್ಲಿ ವೈಟ್ ಶರ್ಟ್ ವೈಟ್ ಡ್ರೆಸ್ ಜ್ಞಾಪಕ ಇಟ್ಕೊಳ್ಳಿ ಅಂತಂದು ಯಾಕೆಂದ್ರೆ ಇಲ್ಲಿ ರೆಡ್ ಡ್ರೆಸ್ ಹಾಕೊಂಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ರಕ್ತದ ಓಕುಳಿ ಅನ್ನೋ ಒಂದು ಮೆಸೇಜ್ ಇರ್ಬೋದಾ ಯಾಕೆಂದರೆ ಶಾಂತಿನ ತಗೊಂಡು ಬಂದಿರ ಬಟ್ ಅದೀರ ಅದಿರ ಬಂದಾದ್ಮೇಲೆ ಶಾಂತಿ ಇಲ್ಲ ಅಂತ ಗೊತ್ತಾದಾಗ ಆ ಒಂದು ಫೈನಲ್ ಕ್ಲೈಮ್ಯಾಕ್ಸ್ ಇರ್ಬೋದಾ ಫಸ್ಟ್ ಪಾರ್ಟಲ್ಲಿ ನಿಮಗೆ ಆ ಒಂದು ಮಾರಿ ಹಬ್ಬದ ಸೀಕ್ವೆನ್ಸ್ ಇದ್ದು ಕ್ಲೈಮ್ಯಾಕ್ಸಲ್ಲಿ ಸೊ ಪಾರ್ಟ್ ಟೂ ಅಲ್ಲಿ ಇದೊಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಇರ್ಬೋದಾ ಒಂದು ಕಂಪ್ಲೀಟಾಗಿ ಹೊಡೆದಾಡಿ ರಕ್ತದ ಓಕುಳಿ ನಡೆಯೋ ಸೀಕ್ವೆನ್ಸ್ ಇರ್ಬೋದಾ ಫೈನಲ್ ವಾರ್ಗಿಂತ ಮುಂಚೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನೀನು ರೆಡ್ ಜ್ಞಾಪಕ ಇಟ್ಕೊಳ್ಳಿ ಅಂತಂದೆ ಇನ್ನು ಕೊನೆಯದಾಗಿ ನಮ್ಮ ರಾಕಿ ಬಾಯ್ ಅವರು ಕಂಪ್ಲೀಟ್ ರಣ ಮಾಸ್ ಸೀಕ್ವೆನ್ಸ್ ಅಲ್ಲಿ ಪೊಲೀಸ್ ಗಾಡಿಗಳನ್ನೆಲ್ಲ ಉಡಾಯಿಸ್ತಾ ಇದ್ದಾರೆ ಈ ಪೊಲೀಸ್ ಗಾಡಿಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಆ ಸಿ ಬಿ ಐ ಇಂದ ಹೊರಟಂತಹ ಗಾಡಿಗಳೇ ನನಗೆ ಜ್ಞಾಪಕ ಬಂತು ಯಾಕಂದ್ರೆ ನನಗೆ ಇದೇ ರೀತಿ ಪೊಲೀಸ್ ಗಾಡಿ ಇತ್ತು ಇದೇ ರೀತಿ ಕೊನೆಯಲ್ಲಿ ಒಂದ್ ಎರಡು ಗಾಡಿಗಳು ಕೂಡ ಹೋಗ್ತಾ ಇತ್ತು ಸೊ ಎಲ್ಲೋ ಒಂದ್ ಕಡೆ ಪೊಲೀಸ್ ಅವರು ಸಿ ಬಿ ಐ ಅವರು ನಮ್ಮ ರಾಕಿ ಬಾಯ್ ಅಗೇನ್ಸ್ಟ್ ಗಾಡಿಗಳನ್ನ ಕಳಿಸಿದ್ದಕ್ಕೆ ಫುಲ್ ಉರ್ಕೊಂಡು ಬಂದು ಈ ರೀತಿ ಗಾಡಿಗಳನ್ನ ಉರಿಸ್ತಾ ಇದ್ದಾರಾ ಅನ್ನೋ ಒಂದು ಡೌಟ್ ಬರ್ತಾ ಇದೆ ಸೊ ಇಷ್ಟು ನನಗೆ ಈ ಒಂದು ಟೀಸರಲ್ಲಿ ಕಂಡಂಥ ಅಂಶಗಳು ಎಲ್ಲೆಲ್ಲಿ ಒಂದೊಂದು ಚಿಕ್ಕ ಸೀಕ್ವೆನ್ಸ್ ಕೂಡ ಇಟ್ಟಿದ್ರು ಅದನ್ನೆಲ್ಲ ತೆಗೆದು ಏನಿರ್ಬೋದು ಅದರ ಕಥೆ ಅಂತ ಸುಮ್ಮನೆ ಗೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ ಯಾಕಂತ ಟೀಸರಲ್ಲಿ ಜಾಸ್ತಿ ಏನೋ ಬಿಟ್ಕೊಟ್ಟಿಲ್ಲ ಬಟ್ ಸೀಕ್ವೆನ್ಸ್ ನೋಡಿ ಅದರಿಂದ ಏನು ಡೆಡ್ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಒಂದು ಇದೊಂದು ಬೆಸ್ಟ್ ಟ್ರೈ ಅಷ್ಟೇ ಇನ್ನೊಂದು ಎರಡು ಅಂಶಗಳು ನನಗೆ ಗೊತ್ತಾಯಿತು ಬಟ್ ಎಲ್ಲೊಂದು ಕಡೆ ಅದನ್ನು ನಿಮಗೆ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ನಾನು ಅದು ಹೇಳ್ತಾ ಇಲ್ಲ ಅದು ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟು ನಂಗೆ ಹೇಳಬೇಕು ಅನ್ನಿಸ್ತಾ ಇದೆ ಬಟ್ ಬೇಡ ಅಂದ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ತೀನಿ ಈ ಅನಾಲಿಸಿಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ದಯವಿಟ್ಟು ಲೈಕ್ ಕಮೆಂಟು ಶೇರೆಲ್ಲ ಮಾಡಿ ಇದೇ ರೀತಿ ಅನಾಲಿಸಿಸ್ಗಾಗಿ ವಿಮರ್ಶೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ನೋಟಿಫಿಕೇಷನ್ ಬರೋದು ಮಾತ್ರ ಮರೀಲೇ ಬಿಡಿ ಆ ಬೆಲ್ ಐಕನ್ ಇದೆಲ್ಲ ಅದನ್ನು ತಗೊಂಡು ಟನ್ 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 ಅಂತ ಹೊಡೆದ್ಬಿಡಿ ಧನ್ಯವಾದಗಳು ನೋಡಿದ್ದಕ್ಕೆ